ಕರ್ನಾಟಕ ರಾಜ್ಯದ ಚುನಾವಣೆ ಆದಮೇಲೆ ಈ ದಕ್ಷಿಣ ಭಾರತದಲ್ಲೂ ಕೂಡ ಸಂಪೂರ್ಣವಾದಂತಹ ಕಾಂಗ್ರೆಸ್ ಅಲೆ ಪ್ರಾರಂಭ ಆಗಿ ನಮ್ಮ ಕಾರ್ಯಕರ್ತರೆಲ್ಲ ಮತ್ತು ಮತದಾರರು ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಮಗೆ ನೀಚಳವಾದಂತಹ ಬಹುಮತವನ್ನು ಕೊಟ್ಟಿದ್ದಾರೆ. ಸೊ ನಾನು ಇನ್ನ ಫೈನಲ್ ರಿಸಲ್ಟ್ ಇನ್ನ 1.5 ಗಂಟೆ 2 ಗಂಟೆ ಆಗ್ತದೆ. ಆದರೂ ಕೂಡ ನಾವೆಲ್ಲ ಸಜ್ಜಾಗಿದ್ದೇವೆ, ಮುಂಜಾಗ್ರತೆಯಿಂದ ಇದ್ದೇವೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ, ಮಹಾರಾಷ್ಟದಿಂದ ಮತ್ತು ಪಕ್ಕದ ಅನೇಕ ರಾಜ್ಯಗಳಿಂದ ಬಂದು ನಮ್ಮ ಮುಖಂಡರುಗಳು ಒಂದೊಂದು ಕ್ಷೇತ್ರದಲ್ಲಿ ಬಹಳ 20 ಜನ ಲೀಡರ್ಸ್ ಕೂಡ ಇದ್ದಾರೆ. ಕೂಡಲೇ ಅವರೆಲ್ಲ ಕ್ಯಾಂಡಿಡೇಟ್ಗಳು ಮತ್ತು ನಮ್ಮ ಎಂಎಲ್ಎಗಳನ್ನ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದರಿಂದ ನಾವು ಮುಂಜಾಗ್ರತೆಯಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ. ತೆಲಂಗಾಣ ರಾಜ್ಯದ ಜನತೆಗೆ ನಾನು ಅವರಿಗೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. I don't want to tell this is a personal win. This is the win of the people of Telangana. People of Telangana has paid their gratitude to Sonia Gandhi for giving them the Telangana. They have seen the last 10 years rule. They are fed up with the rule. They have decided that there should be a change, and change for a progress, change for a development, change for a gratitude. This is what I could say. I thank the voters of Telangana for having shown the confidence on us. We will restore the confidence. ಕರ್ನಾಟಕ ರಾಜ್ಯದ ಚುನಾವಣೆ ಆದಮೇಲೆ ಈ ದಕ್ಷಿಣ ಭಾರತದಲ್ಲೂ ಕೂಡ ಸಂಪೂರ್ಣವಾದಂತಹ ಕಾಂಗ್ರೆಸ್ ಅಲೆ ಪ್ರಾರಂಭ ಆಗಿ ನಮ್ಮ ಕಾರ್ಯಕರ್ತರೆಲ್ಲ ಮತ್ತು ಮತದಾರರು ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಮಗೆ ನೀಚಳವಾದಂತಹ ಬಹುಮತವನ್ನು ಕೊಟ್ಟಿದ್ದಾರೆ. ಸೊ ನಾನು ಇನ್ನ ಫೈನಲ್ ರಿಸಲ್ಟ್ ಇನ್ನ 1.5 ಗಂಟೆ 2 ಗಂಟೆ ಆಗ್ತದೆ. ಆದರೂ ಕೂಡ ನಾವೆಲ್ಲ ಸಜ್ಜಾಗಿದ್ದೇವೆ, ಮುಂಜಾಗ್ರತೆಯಿಂದ ಇದ್ದೇವೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ, ಮಹಾರಾಷ್ಟದಿಂದ ಮತ್ತು ಪಕ್ಕದ ಅನೇಕ ರಾಜ್ಯಗಳಿಂದ ಬಂದು ನಮ್ಮ ಮುಖಂಡರುಗಳು ಒಂದೊಂದು ಕ್ಷೇತ್ರದಲ್ಲಿ ಬಹಳ 20 ಜನ ಲೀಡರ್ಸ್ ಕೂಡ ಇದ್ದಾರೆ. ಕೂಡಲೇ ಅವರೆಲ್ಲ ಕ್ಯಾಂಡಿಡೇಟ್ಗಳು ಮತ್ತು ನಮ್ಮ ಎಂಎಲ್ಎಗಳನ್ನ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದರಿಂದ ನಾವು ಮುಂಜಾಗ್ರತೆಯಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ. ತೆಲಂಗಾಣ ರಾಜ್ಯದ ಜನತೆಗೆ ನಾನು ಅವರಿಗೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. I don't want to tell this is a personal win. This is the win of the people of Telangana. People of Telangana has paid their gratitude to Sonia Gandhi for giving them the Telangana. They have seen the last 10 years rule. They are fed up with the rule. They have decided that there should be a change, and change for a progress, change for a development, change for a gratitude. This is what I could say. I thank the voters of Telangana for having shown the confidence on us. We will restore the confidence. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.